ನಮಸ್ಕಾರ, ನಾನು ಪರಿಮಲ ಜಗ್ಗೇಶ್, ದ ಫೌಂಡರ್ ಆಫ್ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್. ಡಯಾಬಿಟೀಸ್, ಎಸ್, ಈ ಪದ ಒಂದಷ್ಟು ಜನಕ್ಕೆ ಆತಂಕ, ಇನ್ನಷ್ಟು ಜನಕ್ಕೆ ಕೇರ್ಲೆಸ್. ಅದ್ರಲ್ಲೇನಿದೆ, ಡಯಾಬಿಟೀಸ್ ತಾನೆ, ನನ್ ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇದೆ, ನಾನ್ ಚೆಕ್ ಮಾಡಿದೆ, ಲಾಸ್ಟ್ ಮಂತ್ ಚೆಕ್ ಮಾಡಿದೆ, ನಾರ್ಮಲ್ ಇತ್ತು ಅಂತಾರೆ. ಯಾಕೆ ಡಯಾಬಿಟೀಸ್ ಅಂದ್ರೆ ಒಂದಷ್ಟು ಟೆಸ್ಟ್ ಗಳು ಮಾಡಬೇಕು, ಒಂದಷ್ಟು ಕೇರ್ಫುಲ್ ಆಗಿರ್ಬೇಕು ಅಂದ್ರೆ ನಮಗೆ ಗೊತ್ತಿಲ್ದಿರೋಂಗೆ ಇಷ್ಟೊಂದು ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಇದೆ ಈ ಡಿಸೀಸ್ ಇದ್ದಾಗ ಅಂತ. ಇವತ್ತು 7 ಮೇಜರ್ ಟೈಪ್ 2 ಡಯಾಬಿಟೀಸ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಇದರಲ್ಲಿ ತಾವು ಯಾವ್ದಾದ್ರು ಒಂದನ್ ಮಿಸ್ ಮಾಡ್ಕೊಂಡಿದ್ರು ನಿಮಗೆ ಈಸಿಯಾಗಿ ಓಕೆ ಈ ಟೆಸ್ಟ್ ನ ನಾನು ಮಾಡ್ಕೋಬೇಕು, ಇದನ್ನ ನಾನ್ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ ನಮ್ಮಲ್ಲಿ ಬರುತ್ತೆ. ಸೊ ತಡ ಯಾಕೆ, ನೋಡೋಣ ಬನ್ನಿ, ವಾಟ್ ಆರ್ ದ ಮೇಜರ್ 7 ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಡ್ಯೂ ಟು ಡಯಾಬಿಟೀಸ್. ಬಾಡಿಯಲ್ಲಿ ಬ್ಲಡ್ ಶುಗರ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಇಡೀ ದೇಹದ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಅದರಿಂದ ಆಗುವಂತ ಕಾಂಪ್ಲಿಕೇಶನ್ಸ್, ಹೈಪರ್ ಟೆನ್ಷನ್, ಬಿಪಿ, ಇಟ್ ಇಸ್ ಸೋ ಕಾಮನ್. ಡಯಾಬಿಟೀಸ್ ಬಂದ್ರೆ ಬಿಪಿ ಬರುತ್ತೆ ಅಂತಾರೆ, ಬಿಪಿ ಬಂದ್ರೆ ಡಯಾಬಿಟೀಸ್ ಬರುತ್ತೆ ಅಂತಾರೆ. ಇದರ ಜೊತೆಗೆ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್, ಎಸ್, ಡಯಾಬಿಟೀಸ್ ಅವರು 3 ಪಟ್ಟು ಜಾಸ್ತಿ ಈ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ನೋಡೋ ಸಾಧ್ಯತೆಗಳು ಅಷ್ಟು ಜಾಸ್ತಿ ಇದೆ. ಮೂರನೇದು ಕೊಲೆಸ್ಟ್ರಾಲ್. ನಮ್ಮ ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇದ್ರು ದೇಹಕ್ಕೆ ಡಯಾಬಿಟೀಸ್ ಇದ್ದಾಗ ಈ ಲಿಪಿಡ್ಸ್, ಈ ಕೊಲೆಸ್ಟ್ರಾಲ್ ಕರೆಕ್ಟ್ ಆಗಿ ಫಂಕ್ಷನ್ ಆಗಲ್ಲ. ಸೊ ಎಷ್ಟೊಂದು ಸರಿ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬಿಟ್ಟು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್, ಈ ಟ್ರೈಗ್ಲಿಸರೈಡ್ಸ್, LDL ಜಾಸ್ತಿ ಆದಾಗ ಇದೆಲ್ಲ ಇಂಟರ್ಲಿಂಕ್ಡ್. ಕಿಡ್ನಿ ಸರ್ವೆ ಪ್ರಕಾರ 10-40% ಅವರು ಟೈಪ್ 2 ಡಯಾಬಿಟೀಸ್ ಅವರು ಲೇಟರ್ ಸ್ಟೇಜಸ್ ಅಲ್ಲಿ ಕಿಡ್ನಿ ಡಿಸೀಸ್ ಡೆವಲಪ್ ಆಗೋ ಸಾಧ್ಯತೆಗಳು ಬಹಳ ಹೈ ಪ್ರಮಾಣದಲ್ಲಿ ಇದೆ. ಕಣ್ಗಳು ವೆರಿ 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 ಇಂಪಾರ್ಟೆಂಟ್, ಯಾಕಂದ್ರೆ ಕಣ್ಣಿನ ನರ ಎಷ್ಟು ಸೆನ್ಸಿಟಿವ್, ಎಷ್ಟು ಥಿನ್, ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಹೈ ಇದೆ. ಇದರಿಂದ ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಗ್ಲಾಕೋಮಾ ಇರ್ಬೋದು, ಕ್ಯಾಟರಾಕ್ಟ್ ಇರ್ಬೋದು, ಡ್ರೈ ಐಸ್ ಇರ್ಬೋದು, ಇದೆಲ್ಲ ಪ್ರಾಬ್ಲಮ್ಸ್ ಒಂದು ಡಯಾಬಿಟಿಕ್ ಅವರಿಗೆ ಕಣ್ಗಳಿಂದ ಆಗುವಂತ ಸಾಧ್ಯತೆಗಳು. ಇಡೀ ದೇಹದ ನರ್ವ್ಸ್, ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆದಾಗ ನಮಗೆ ಸಣ್ಣ ಗಾಯ ಆದರೂ ಅದು ವಾಸಿ ಆಗದೆ ಇರೋದಕ್ಕೆ ಆಂಪ್ಯುಟೇಷನ್ ಅಥವಾ ಫುಟ್ ಅಲ್ಸರ್ಸ್, ಇದೆಲ್ಲನೂ ಡಯಾಬಿಟಿಕ್ ಅವ್ರಿಗೆ ಜಾಸ್ತಿ ಇದೆ. ಸ್ಮೋಕಿಂಗ್ ಆ್ಯಂಡ್ ಡಯಾಬಿಟೀಸ್. ಯಾರು ಸ್ಮೋಕ್ ಮಾಡ್ತಾರೋ ಅವರ ಬ್ಲಡ್ಡಲ್ಲಿ ನಿಕೋಟಿನ್ ಜಾಸ್ತಿ ಇದ್ದಾಗ ಇನ್ಸುಲಿನ್ ಕೆಲಸವನ್ನು ಇನ್ನ ಎಫೆಕ್ಟಿವ್ನೆಸ್ನ ಕಡಿಮೆ ಮಾಡುತ್ತೆ, ಲೀಡಿಂಗ್ ಟು ಮೇಜರ್ ಕಾಂಪ್ಲಿಕೇಶನ್ಸ್. ನಾನು ಪರ್ಸನಲ್ ಆಗಿ ಒಂದು ಟೈಪ್ 2 ಡಯಾಬಿಟಿಕ್ ಫ್ರಮ್ ದ ಲಾಸ್ಟ್ 26-27 ಇಯರ್ಸ್. ಹಾಗಾಗಿ ಈ ಒಂದು ಡಿಸೀಸ್ ಕಂಡೀಷನ್ ಬಗ್ಗೆ ಅವೇರ್ನೆಸ್ ನ ಮೂಡಿಸೋದು ಯಾಕೆ ನನಗೆ ಬಹಳ ಬಹಳ ಹತ್ತಿರವಾದ ಟಾಪಿಕ್ ಅಂದ್ರೆ ಇದೇ ಕಾರಣಕ್ಕೆ. ಅಂಡ್ ನಮ್ಮ ಕಂಪನಿಯಲ್ಲಿ ಗ್ಲಾಮ್ ಡಯಟ್ ಗ್ಲೂಕೋಸ್ ಲೆವೆಲ್ನ ಆ ಒಂದು ಸಂಖ್ಯೆನ ತಗೊಂಡು ಅಸಿಸ್ಟ್ ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುವಂತ ಡಯಟ್ ಮಾಡೋದೇ ನಮ್ಮ ಮೇಜರ್ USP. ಸೊ ನಿಮ್ಮ ಸರ್ಕಲ್ ಅಲ್ಲಿ ಯಾರೇ ಡಯಾಬಿಟಿಕ್ ಇದ್ರೆ ದಯಮಾಡಿ ನಂಬರ್ ಕಾಣ್ತಾ ಇದೆಲ್ಲ ಶೇರ್ ಮಾಡಿ, ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ಒನ್ ಲೈಫ್, ಲೀಡ್ ಇಟ್ ಹೆಲ್ತಿಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.